ಬನ್ನಿ ಇನ್ಸ್ಪೆಕ್ಟರ್. ಏನಿಷ್ಟು ದೂರ? ದೇವಕಿ ಬಂದಿದ್ಲ? ದೇವಕಿನ? ಅವಳು ಯಾಕೆ ಬರ್ತಾಳೆ ಇಲ್ಲಿ? ಮಾತಿಗೆ ಸಿಗೋದೇ ಕಷ್ಟ ಅವಳು. ಮೊನ್ನೆ ಮೆಸೇಜ್ ಕಳಿಸಿದ್ಲು ಬರ್ತೀನಿ ಅಂತ. ಮೆಸೇಜ್ ಕಳಿಸಿದ್ಲು, ಆದ್ರೆ ಅವಳು ಬರಲ್ಲ. ಯಾವುದಕ್ಕೂ ಒಂದ್ಸಲ ನಿಮ್ಮ ಮನೆಯವ್ರನ್ನ ಕೇಳಿ ನೋಡಿ. ಸಾವಿತ್ರಿ, ಸಾವಿತ್ರಿ, ಓಹ್ ಮರ್ತಿದ್ದೆ, ಇದು ಅವಳು ದೇವಸ್ಥಾನಕ್ಕೆ ಹೋಗೋ ಸಮಯ. ಮತ್ತೆ ಬಾಗಿಲು ತಕೊಂಡೇ ಇದೆ ಅದು. ಮಗು ಅವಳ ಕೈ ಕೇಳ್ತಿದೆ. ಅದು ನನ್ನ ಹೆಂಡತಿ ಅಕ್ಕನ ಮೊಮ್ಮಗಳು ಬರ್ತೀನಿ ಅಂತ ಹೇಳಿದ್ದೆ. ಅವಳಿಗೂ 5 ತಿಂಗಳ ಮಗು ಇದೆ, ಅವಳು ಬಂದಿರಬೇಕು. ಮಗು ನೋಡ್ಬೋದಾ? ಅಗತ್ಯ ಇದೆಯಾ ಇನ್ಸ್ಪೆಕ್ಟರ್? ಅಗತ್ಯಕ್ಕಿಂತ ಅನುಮಾನ ಇದೆ. ಇನ್ಸ್ಪೆಕ್ಟರ್ ಒಂದ್ ನಿಮಿಷ. ಪುರುಷೋತ್ತಮ್ ಜೆಂಟಲ್ಮನ್, ಚೆಕ್ ಮಾಡೋದಕ್ಕೆ ಅಡುಗೆ ಮನೆವರೆಗೂ ಹೋಗ್ಲಿಲ್ಲ. ಅದೇ ಅವಿನಾಶ್ ಆಗಿದ್ದಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ, ವಾರಂಟಿ ಇಲ್ಲದೆ ಜಪ್ತಿ ಮಾಡ್ತಾ ಇತ್ತು. ನನಗಂತೂ ಇದು ಅಸಾಧ್ಯ ಅನ್ನಿಸ್ತಿದೆ. ವಾಸು ಹತ್ರ ನೀವು ಹೋಗಲ್ಲ, ನೀವು ಹೋಗದೆ ಅವನ್ ಮಗು ಕೊಡಲ್ಲ. ಹೌದು ದೇವಕಿ, ನೀವು ಈ ಮನೆಯಲ್ಲಿ ಇರೋದಕ್ಕೆ ಹೇಳ್ತಾ ಇಲ್ಲ, ಆದ್ರೆ ಮಗು ವಿಚಾರದಲ್ಲಿ ಯಶು ಹೇಳ್ತಾ ಇರೋದು ನಿಜ. ಯಾರಾದ್ರೂ ಒಬ್ರು ಹೆಜ್ಜೆ ಮುಂದಿಡದೆ ಇದ್ರೆ ಈ ಕೆಲಸ ಸಾಧ್ಯ ಇಲ್ಲ. ಆದ್ರೆ ಇಬ್ರು ಒಪ್ತಿಲ್ಲ, ಮತ್ತೆ ಹೇಗಾಗುತ್ತೆ ಹೇಳಿ? ಆಗತ್ತೆ, ನಾನು ಕೆಲವು ನಿರ್ಧಾರಗಳನ್ನ ತಗೋತಾ ಇದ್ದೀನಿ. ವಾಸು ನಿಮಗ್ ಮಗುನ ಕೊಟ್ರೆ ಅವ್ನ ಮುಖ ನೋಡೋದಕ್ಕೆ ಅಸಹ್ಯ, ಆದ್ರೂ ಕೃತಜ್ಞತೆಗೋಸ್ಕರನಾದ್ರೂ ಅವನ ಜೊತೆ ಇರೋ ಪ್ರಯತ್ನ ಮಾಡ್ತೀನಿ. ಕೊಡದೇ ಇದ್ರೆ ನನ್ನ ಅವನ ಸಂಬಂಧ ಮುಗಿದು ಹೋಗುತ್ತೆ. ಇಂಥ ನಿರ್ಧಾರ ಯಾವತ್ತೂ ಸರಿಯಲ್ಲ ದೇವತೆ. ಅಕಸ್ಮಾತ್ ಮಗುನ ಕೊಡದೇ ಇದ್ರೆ ಇನ್ನೊಂದ್ಸಲ ನಿಮ್ಮ ಮಗುಗೆ ಬಾಡಿಗೆ ತಾಯಿ ಆಗ್ತೀನಿ. ಅಂಕಲ್, ದೇವಕಿ ಏನಾದ್ರೂ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ಲ? ನಾನು ಯಶೋದ ಮನೆಗೆ ಹೋಗಿದ್ದೆ ದೇವಕಿ ಅಲ್ಲಿದ್ದಾಳ ಅಂತ ಚೆಕ್ ಮಾಡೋದಿಕ್ಕೆ. ಆಗ ನನಗೆ ದೇವಕಿಯಿಂದ ಮೆಸೇಜ್ ಬಂತು, ನಾನು ನಿಮ್ಮನೆ ಹತ್ರ ಇದ್ದೀನಿ ಅಂತ. ಅಂಕಲ್, ಹಾಗಾದ್ರೆ ದೇವಕಿನೇ ಅವಿನಾಶಿ ಫೋನ್ ಮಾಡಿರ್ಬೇಕು. ಹುಚ್ಚುಚ್ಚ ಮಾತನಾಡಬೇಡ. ದೇವಕಿ ಯಾರ ಕೈಗೂ ಸಿಗದೇನೆ ರಹಸ್ಯವಾಗಿ ಓಡಾಡ್ಕೊಂಡಿದ್ದಾಳೆ ಅಂತವಳು ತಾನಾಗುತ್ತಾನೆ ಹೋಗಿ ಸಿಕ್ಕಾಕೋತಾಳ? ಒಂದು ವೇಳೆ ನೀನ್ ಇಲ್ಲಿರೋದು ಗೊತ್ತಾಗಿ ದೇವಕಿ ತಿಳಿಸಿದಾಳೆ ಅಂದಿದ್ರೆ ಆವಾಗ ನಿನ್ನ ಮಾತನ್ನ ನಂಬೋದಾಗಿತ್ತು. ಹಾಗಾದ್ರೆ ದೇವಕಿನ ಹುಡ್ಕೊಂಡು ಅವಿನಾಶ್ ನಿಮ್ಮ ಮನೆಗೆ ಬರ್ಬೇಕಾದ್ರೆ? ಅಂಕಲ್, ನಿಮ್ ಫೋನ್ ಕೂಡ ಟ್ಯಾಪ್ ಆಗ್ತಿದೆ. ದೇವಕಿ ಮೆಸೇಜ್ ಮಾಡಿದ್ದು ಅವಿನಾಶ್ ಗೊತ್ತಾಗಿ ನಿಮ್ಮ ಮನೆ ಹುಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ನಾವು ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗ್ತಿದೆ ಅಂತೀಯಾ? ಖಂಡಿತ ಅಂಕಲ್. ಅವನ ಕೈಗೆ ಮಗು ಸಿಗ್ಲೇಬಾರ್ದಾಗಿತ್ತು, ಹಂಗನ್ ಕೈಗೆ ಮಾಣಿಕ್ಯ ಸಿಕ್ಕ ಹಾಗೆ. ಕಳ್ಳರು ಬಟ್ಟೆ ಮುದ್ರಕೊಂಡು ಓಡ್ ಹೋಗ್ತಾರಲ್ಲ, ಹಾಗ ಓಡೋಗ್ತಿದ್ದ. ಅದಕ್ಕೊಂದ್ ಜೀವ ಇದೆ ಅನ್ನೋ ಪ್ರಜ್ಞೆ ಕೂಡ ಇರ್ಲಿಲ್ಲ. ರಾಕ್ಷಸ ಅವನ್ಗೂ ಮಗುನ್ ಕಂಡ್ರೆ ಪ್ರೀತಿ ಇದೆ ಯಶೋದ. ಇರ್ಬೋದ್ರಿ, ಆದ್ರೆ ಅವನ್ ಕೈನಲ್ಲಿ ಮಗು ನಳ್ಳೋದನ್ನ ನೋಡಕ್ಕಾಗತ್ತ ಹೇಳಿ? ಮಗುನ್ ಎತ್ಕೊಂಡು ಓಡ್ತಾ ಇದ್ರೆ ನನ್ ಕರುಳೆ ಕಿತ್ತು ಬಂದಾಗ ಆಗ್ತಾ ಇತ್ತು. ಆ ಕುಲ್ಕಾಟ ತಲೆ ಪಾಲ್ತಾ ಇದ್ದಿದ್ದು